1987 ಮೇನಲ್ಲಿ ಹುಟ್ಟಿದ ಮಿಸ್ ಸಂಜನಾ ಅವರ ಕೊಲೆ 1987 ಏಪ್ರಿಲ್ನಲ್ಲಿ ನಡೆದಿತ್ತು ಎಂದು ಕೇಸ್ ಫೈಲ್ ಮಾಡಿರುವುದು ಹಾಸ್ಯಾಸ್ಪದವಾಗಿದೆ. ಯುವರ್ ಆನರ್, ನಾನು ಈ ಕೇಸ್ನ ಶುರು ಮಾಡಕ್ ಮುಂಚೆ ನನ್ನ ಕ್ಲೈಂಟ್ ಸಂಜನಾ ಅವರ ಕೆಲವು ಡೀಟೇಲ್ಸ್ ನಾನೇ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು. ಸಂಜನಾ, ಸಂಜನಾ, ಸಂಜನಾ. ನಿಮ್ಮ ಹೆಸರು? ಸಂಜನಾ. ಹುಟ್ಟಿದವರು? ಕೂರ್ಗ್. ನೀವು ಲಂಡನ್ಗೆ ಹೋಗಿ ಎಷ್ಟು ವರ್ಷ ಆಯ್ತು? 17 ವರ್ಷ ಆಯ್ತು. ಹ್ಮ್, ಥ್ಯಾಂಕ್ ಯು. ಯುವರ್ ಆನರ್, ಮಿಸ್ ಸಂಜನಾಗೆ ಸಂಬಂಧಪಟ್ಟ ಎಲ್ಲ ತರದ ಡಾಕ್ಯುಮೆಂಟ್ಸು ಹಾಗೂ ಪಾಸ್ಪೋರ್ಟ್ ಇದ್ರಲ್ಲಿದೆ. ನೀವು ಒಂದ್ ಸತಿ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ. ಯುವರ್ ಆನರ್, ಈ ಕೇಸ್ ಬಗ್ಗೆ ನಿಮ್ಮೆಲ್ರಿಗೂ ತಿಳಿದೇ ಇದೆ, ಆದರೂ ಅದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕಾಗಿರೋದು ನನ್ನ ಡ್ಯೂಟಿ. ಮಿಸ್ ಸಂಜನಾ ಅವ್ರು ಹುಟ್ಟಿದ್ದೂರು ಮಡಿಕೇರಿ ಹತ್ರ ಒಂದು ಹಳ್ಳಿ, ಸೋಮ್ನಹಳ್ಳಿ ಅಂತ. ಡೇಟ್ ಆಫ್ ಬರ್ತ್ May 21, 1987. ಅವರ 4ನೇ ವಯಸ್ಸಲ್ಲಿ ಅವರು ಇಡೀ ಕುಟುಂಬದ ಜೊತೆ ಹೋಗಿ ಲಂಡನ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರ ಬರ್ತ್ ಸರ್ಟಿಫಿಕೇಟು, ಓದುಗೆ ಸಂಬಂಧಪಟ್ಟಂಥ ಎಲ್ಲ ಸರ್ಟಿಫಿಕೇಟ್ಸು, ಪಾಸ್ಪೋರ್ಟ್ ಕಾಪಿ, ಎಲ್ಲ ಥರದ ಜೆನ್ಯೂನ್ ಡಾಕ್ಯುಮೆಂಟ್ಸು ನಿಮ್ಮ ಮುಂದೆ ಇದೆ. ಯುವರ್ ಆನರ್, ಸಂಜನಾ ಅವರು ಇಂಡಿಯಾಗೆ ಬಂದಿರೋದು ಇದು ಮೊದಲನೇ ಸಲ. ಕಳೆದ 17 ವರ್ಷಗಳಿಂದ ಅವರು ಇಂಡಿಯಾದಿಂದ ದೂರ ಉಳಿದಿದ್ದಾರೆ. ಅವ್ರು ಬಂದು ಕೇವಲ 10 ದಿನಗಳಾಗಿದೆ ಯುವರ್ ಆನರ್, ಅದು ಆ ಪಾಸ್ಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಯುವರ್ ಆನರ್, ಅವ್ರ ಬರ್ತ್ ಸರ್ಟಿಫಿಕೇಟ್ ಪ್ರಕಾರ ಅವ್ರು ಹುಟ್ಟಿದ ದಿನ May 21, 1987. ಆದರೆ ಕೊಲೆ ಆಗಿದ್ದು April 24, 1987. ಈ ಕೇಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಅವ್ರು ಹುಟ್ಟಕ್ಕಿಂತ ಮುಂಚೆನೇ ಅವ್ರು ಮರ್ಡರ್ ಆಗಿದೆ. ಎನಿ ಕ್ರಾಸ್ ಎಕ್ಸಾಮಿನೇಷನ್? ಯೆಸ್ ಯುವರ್ ಆನರ್. ತಮ್ಮ ಹೆಸರು? ಸಂಜನಾ. ತಮ್ಮ ಡೇಟ್ ಆಫ್ ಬರ್ತ್? 21st May 1987. ತಮ್ಮ ಡೆತ್ ಡೇಟು? 24th April 1987. ಇದನ್ನ ಕೋರ್ಟ್ ನಂಬಬೇಕು. ಹೌದು, ಸುಳ್ಳು. ಮೊದಲು ಹುಟ್ಟು ಆಮೇಲೆ ಸಾವು, ಇದು ಸಿದ್ಧಾಂತ. ಸತ್ತವರು ಮತ್ತೆ ಹುಟ್ಟೋದಿಲ್ವಾ? ಅಂದ್ರೆ ನಿನ್ನ ಹೇಳಿಕೆ ಪ್ರಕಾರ ನೀನು ಹುಟ್ಟೋದಿಕ್ಕೆ 1 ತಿಂಗಳ ಹಿಂದೆ ಯಾರೋ ನಿನ್ನನ್ನ ಕೊಲೆ ಮಾಡಿದ್ರು, ಹೌದಾ? ಹೌದು. ಶ್ರೀ ಯುವರ್ ಆನರ್, ಭರದ್ವಾಜ್ ಅವರು ಯಾವುದು ಕೇಸ್ ಇಲ್ದಲೇ ಇರೋದಕ್ಕೆ ಸೆನ್ಸ್ ಇಲ್ದಲೇ ಇರುವಂತ ನಾನ್ ಸೆನ್ಸ್ ಕೇಸ್ ಅನ್ನು ತಂದಿದ್ದಾರೆ. ಈ ಕೇಸ್ ಅನ್ನ ನ್ಯಾಯಾಲಯ ಒಪ್ಕೊಳ್ಳೋದೇ ಆದ್ರೆ ಹೋದ ಜನ್ಮದ ಪಾಪಗಳು, ಮುಂದಿನ ಜನ್ಮಗಳ ವಿಲ್ಗಳಿಂದ ಇಡೀ ಕಾನೂನಿನ ವ್ಯವಸ್ಥೆನೇ ಬುಡಮೇಲಾಗುತ್ತೆ. ಈ ಕೇಸಲ್ಲಿ ಯಾವುದೇ ಹುರುಳಿಲ್ಲ, ಹಾಗಾಗಿ ಈ ಕೇಸ್ ಅನ್ನ ಡಿಸ್ಮಿಸ್ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿಜ್ಞಾಪನೆ ಮಾಡ್ಕೊಳ್ತೀನಿ. ಯುವರ್ ಆನರ್, ಪುನರ್ಜನ್ಮ ಅನ್ನೋ ಕೇಸ್ ಇವತ್ತಿನವರೆಗೂ ಕೋರ್ಟ್ ಮೆಟ್ಲು ಹತ್ತಿಲ್ಲ. ಪ್ರಪಂಚದಲ್ಲಿ ಯಾವುದೇ ಕೋರ್ಟ್ ಈ ರೀತಿ ಸಮಸ್ಯೆನ ಎದುರಿಸಿಲ್ಲ. ಇಟ್ ಇಸ್ ಅನ್ಬಿಲೀವಬಲ್. ನಂಬಲೇಬೇಕು ಯುವರ್ ಆನರ್. ಭರದ್ವಾಜ್, ವಾಟ್ ಡು ಯು ಮೀನ್? ನೀವು ಬೆಂಗಳೂರಲ್ಲಿರೋ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋಸೈನ್ಸಸ್ ಬಗ್ಗೆ ಕೇಳೇ ಇರ್ತೀರಾ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಿನಿಕಲ್ ಸೈಕಾಲಜಿ ಒಬ್ಬ ವಿಜ್ಞಾನಿ ಸ್ಟಾಟ್ವಾನ್ ಕೆ ಪರಿಚಯ ಅವರು ನಮಗೆ ಪುನರ್ಜನ್ಮದ ಬಗ್ಗೆ ಒಂದು ಥೀಸಿಸ್ನ ಕೊಟ್ಟಿದ್ದಾರೆ. ಇಡೀ ಜಗತ್ತಲ್ಲಿರೋ ಒಟ್ಟಾರೆ 78% ಕೇಸ್ಗಳನ್ನ ನಾವು ಏಷ್ಯಾಲೇ ಕಾಣ್ತೀವಿ. ಅದಲ್ಲದೆ 1961 ಪುನರ್ಜನ್ಮದ ಕೇಸ್ ಸ್ಪೆಷಲಿಸ್ಟ್ ಒಬ್ರು ಡಾಕ್ಟರ್ ಅಯಾನ್ ಸ್ಟೀವನ್ಸನ್ ಭಾರತಕ್ಕೆ ಬಂದು 450 ಕೇಸ್ಗಳನ್ನ ಪರಿಶೋಧನೆ ಮಾಡಿದ್ದಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಸಸ್ ಪ್ರೂವ್ ಆಗಿರುತ್ತೆ ಯುವರ್ ಆನರ್. ಅಷ್ಟೆಲ್ಲ ಯಾಕೆ, ನಮ್ಮ ರಾಜ್ಯದಲ್ಲೇ ಅನುರಾಧ ಅನ್ನೋ ಒಂದು ಹುಡುಗಿಗೆ ತನ್ನ 2.5 ವರ್ಷದ ವಯಸ್ಸಿಂದ ನೀರಂದ್ರೆ ಭಯ. ಅವಳು ತನ್ನ 9ನೇ ವರ್ಷದವರೆಗೂ ಸ್ನಾನನೇ ಮಾಡಿರಲಿಲ್ಲ, ಯಾಕಂದ್ರೆ ಅವಳು ಹಿಂದಿನ ಜನ್ಮದಲ್ಲಿ ನೀರಲ್ಲಿ ಮುಳುಗ್ ಸತ್ತಿದ್ಲು. ಅದೇ ರೀತಿ ಸುನಿಲ್ ಅನ್ನೋ ಒಬ್ಬ ಹುಡುಗನ್ಗೆ ಹೆಂಡತಿ, ಮಕ್ಕಳು, ಮದುವೆ ಅನ್ನೋ ಪದ ಕೇಳಿದ್ರೆ ನಾಚಿಕೆ, ಹಾಗೆ ಲೈಂಗಿಕ ಆಸೆ ಜಾಸ್ತಿ, ಯಾಕಂದ್ರೆ ಅವನು ಹಿಂದಿನ ಜನ್ಮದಲ್ಲಿ ಮದುವೆ ಮುಂಚೆನೆ ಆಕ್ಸಿಡೆಂಟಲ್ಲಿ ಸತ್ತಿದ್ದ. ಅಂಡ್ ದ ಸೇಮ್ ಥಿಂಗ್ ಅಗೇನ್, ವಿದೇಶದಲ್ಲಿ ಒಬ್ಬ ಹುಡುಗ ಗುಂಡೇಟಿಗೆ ಸಿಕ್ಕಿ ಸತ್ತೋದ, ಅವನ ಮುಂದಿನ ಜನ್ಮದಲ್ಲಿ ಅವನಿಗೆ ಅದೇ ಜಾಗದಲ್ಲಿ ಮಚ್ಚೆ ಇತ್ತು. ಸೊ ನಾವು ಇಷ್ಟೊಂದು ಘಟನೆಗಳನ್ನ ನೋಡಿದಾಗ ಕೇಳಿದಾಗ ಅಷ್ಟು ಸುಲಭವಾಗಿ ಸತ್ಯನ ತೆಗೆದಾಕಕ್ಕಾಗಲ್ಲ ಯುವರ್ ಆನರ್. ಮಿಸ್ಟರ್ ಭರದ್ವಾಜ್, ನ್ಯಾಯ ವ್ಯವಸ್ಥೆ ಈ ಪುನರ್ಜನ್ಮ ಯಾವುದನ್ನು ನಂಬಲ್ಲ. ಯುವರ್ ಆನರ್, ನನಗೆ ಮಾತಾಡೋ ಅವಕಾಶ ಕೊಡ್ತೀರಾ? ಎಸ್, ಪ್ರೊಸೀಡ್. ನಿಮ್ಗೆ ಆಧಾರ ತೋರಿಸಿದ್ರೆ ನಂಬ್ತೀರಾ? ಖಂಡಿತ. ಬಲವಾದ ಆಧಾರ ಸಿಕ್ಕಿದ್ರೆ ಕೇಸ್ ಮುಂದುವರಿಯುತ್ತೆ. ಶಿವಮೊಗ್ಗ ಜಿಲ್ಲೆಯ ಚಕ್ಲಿಹೊಳೆ ಗ್ರಾಮದಲ್ಲಿ ಒಂದು ಪುರಾತನ ಸ್ಫಟಿಕಲಿಂಗ 22 ವರ್ಷದ ಹಿಂದೆ ಕಳುವಾಯಿತು. ಇದು ಕರ್ನಾಟಕಕ್ಕೆ ಗೊತ್ತಿರೋ ವಿಷಯ ಕಣಮ್ಮ.
ಹೊಸದೇನಾದ್ರೂ ಇದ್ರೆ ಹೇಳು. ಆ ಶಿವಲಿಂಗನ 22 ವರ್ಷದ ಹಿಂದೆ ನಾನೇ ಬಚ್ಚಿಟ್ಟಿದ್ದು. ಆಸ್ ಪರ್ ಮೈ ಇಮಿಗ್ರೇಷನ್ ರಿಪೋರ್ಟ್ಸ್ ಅಂಡ್ ಪಾಸ್ಪೋರ್ಟ್, 16 ವರ್ಷದ ನಂತರ ನಾನು ಫಸ್ಟ್ ಟೈಮ್ ಇಂಡಿಯಾಗೆ ಬರ್ತಾ ಇದ್ದೀನಿ. ಈಗ ಆ ಲಿಂಗ ಎಲ್ಲಿದೆ ಅಂತ ನಾನು ತೋರಿಸಿದ್ರೆ ನೀವು ನನ್ನ ಕೇಸ್ನ ಸತ್ಯ ಅಂತ ನಂಬ್ತೀರಾ? ಸಂಜನಾ ಸೂಚನೆ ಮೇರೆಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಪೊಲೀಸ್ನವರ ನೆರವಿನೊಂದಿಗೆ ಆ ಸ್ಥಳದಲ್ಲಿ ಹುಡುಕಬೇಕೆಂದು ಕೋರ್ಟ್ ಆದೇಶಿಸುತ್ತದೆ. ಅಂಟಿಲ್ ದನ್ ದ ಕೋರ್ಟ್ ಈಸ್ ಅಡ್ಜರ್ನ್ಡ್.